ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪರೀಕ್ಷೆ ಪೋಸ್ಟ್ಪನ್ ಆಗಿರೋ ಮಾಹಿತಿ ಎಲ್ಲರಿಗೂ ಹರಿದಾಡ್ತಿದೆ ಅನ್ಕೋತೀನಿ. ಬಟ್ ಅದಕ್ಕೆ ಕನ್ಫರ್ಮೇಷನಿಂದ ಕೂಡ ಬಂದಿರಲಿಲ್ಲ, ಯಾವುದೇ ಮೂಲಗಳಿಂದ ಕೂಡ ಕನ್ಫರ್ಮೇಷನ್ ಬಂದಿಲ್ಲ. ಫೈನಲಿ PU ಬೋರ್ಡ್ ಅಂದರೆ PU ಬೋರ್ಡ್ ಮೂಲಗಳಿಂದ ಕನ್ಫರ್ಮೇಷನ್ ಕೂಡ ಈಗ ಬಂದಿದೆ. ಆದರೆ ನಿಮ್ಮ ಮಾಹಿತಿ ಉಳಿಸ್ಕೊಡ್ತಿದ್ದೀನಿ. ಏನಂದರೆ PU ಬೋರ್ಡ್ ಪರೀಕ್ಷೆ ಪೋಸ್ಟ್ಪನ್ ಆಗಿರೋದು 100% ನಿಜ. ಅದಕ್ಕೆ PU ಬೋರ್ಡ್ ಕೂಡ ಸಮ್ಮತಿಯನ್ನು ನೀಡಿದೆ. PU ಬೋರ್ಡ್ ಅವರು ಇವತ್ತು 17ನೇ ತಾರೀಕು ಇವತ್ತು ಒಂದು ಮೀಟಿಂಗ್ನ ಮಾಡ್ತಾರೆ, ಜೂಮ್ ಮೀಟಿಂಗಲ್ಲಿ ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೆ. ಏನಂದರೆ ನೆಕ್ಸ್ಟು PU ಎಕ್ಸಾಮನ್ನು ಪೋಸ್ಟ್ಪನ್ ಮಾಡಬೇಕು. ರೀಸನ್ ಬಂದುಬಿಟ್ಟು ಒಂದು ಸಿಲೆಬಸ್ ಫ್ಲಾರಮು ಮತ್ತು ಮೇನ್ ಬಂದುಬಿಟ್ಟು ಪ್ರೊಟೆಸ್ಟ್ ಅಂದರೆ ಎಕ್ಸಾಮಿನೇಷನ್ ವಿರುದ್ಧ ಪ್ರೊಟೆಸ್ಟ್ಗಳು, ಸಾಕಷ್ಟು ಪ್ರೊಟೆಸ್ಟ್ಗಳು ಕೂಡ ನಡೆಯಿತು. ಪೇಪರ್ಗಳು ಕೂಡ ವರದಿ ಕೂಡ ಬಂತು. ಆ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪೋಸ್ಟ್ಪನ್ ಮಾಡಿದ್ದಾರೆ. 13ನೇ ತಾರೀಕು ಅಂದರೆ ಡಿಸೆಂಬರ್ 13ರಿಂದ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಶುರು ಮಾಡೋದ್ರ ಬಗ್ಗೆ ಎಲ್ಲ ನೆಕ್ಸ್ಟು ಸರ್ಕ್ಯುಲರ್ ಬರ್ತದೆ. ಮತ್ತು ಇದರದ್ದು ಮೈನ್ ಸರ್ಕ್ಯುಲರ್ ಯಾವಾಗ ಬರ್ತದೆ ಅಂದರೆ ಇವತ್ತು ವರ್ಕಿಂಗ್ ಡೇಸ್ ಮುಗಿದಿರೋ ಕಾರಣ ನಾಳೆ ವರ್ಕಿಂಗ್ ಡೇಸ್ ಇರೋ ಕಾರಣ ನಾಳೆ ನಿಮಗೆ PU ಅಫೀಷಿಯಲ್ ನೋಟಿಫಿಕೇಶನ್ ಬರೋ ಸಾಧ್ಯತೆ ಜಾಸ್ತಿ ಇದೆ ವಿದ್ಯಾರ್ಥಿಗಳೇ. ಇದು ಸದ್ಯಕ್ಕೆ ಮುಂಚೆ 100% ನ್ಯೂಸ್ ಕನ್ಫರ್ಮೇಷನ್ ಕೂಡ ಬಂದಿದೆ. PU ಬೋರ್ಡಿಂದ ಎಕ್ಸಾಮಿನೇಷನ್ ಕೂಡ ಪೋಸ್ಟ್ಪನ್ ಆಗಿದೆ. ಇದು ಕನ್ಫರ್ಮೇಷನ್ ಶೋ. ಈ ಥರ PU ಅಫೀಷಿಯಲ್ ನೋಟಿಫಿಕೇಶನ್ ಬಂದರೆ ಅಥವಾ ಈ ಥರ PU ಸಿ ಎನಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ, ವಿಡಿಯೋ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂದ ಪ್ರೊಡಕ್ಟ್ ನಮ್ಮ ಮುಂದಿನ ವಿಡಿಯೋದಲ್ಲಿ.